ನರೇಂದ್ರ ಮೋದಿ ಅವರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ದೇಶದಲ್ಲಿ ಅಮಿತ್ ಶಾ ಅವರನ್ನ ಜೈಲಿಗೆ ಕಳಿಸಿದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಇಲ್ವಲ್ಲ ನಾವೆಲ್ಲೂ ಹೇಳ್ತಾ ಇಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಎಲ್ ಕೆ ಅಡ್ವಾನಿ ಅವರು ಅಥವಾ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರದಲ್ಲಿರತಕ್ಕಂತ ಅಥವಾ ಇನ್ಯಾರೇ ನಾಯಕರು ಸಂವಿಧಾನಕ್ಕಿಂತ ದೊಡ್ಡವರು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ ನಾವೆಲ್ಲ ಸಂವಿಧಾನದ ನಿಯಮಗಳಿಗೆ ಕಾನೂನು ಕಟ್ಟಗಳಿಗೆ ಒಳಪಟ್ಟೆ ನಾವು ಆಡಳಿತವನ್ನ ನಡೆಸುತ್ತಾ ಇದೀವಿ ದೇಶದಲ್ಲಿ ಈ ರೀತಿ ಪ್ರತಿಭಟನೆ ಮಾಡುತ್ತಾ ಇರತಕ್ಕಂತದ್ದು ನನ್ನ ಪ್ರಕಾರ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಸಂವಿಧಾನ ವಿರೋಧಿ ಕಾರ್ಯಕ್ರಮ ನೆನ್ನೆ ರಮೇಶ್ ಕುಮಾರ್ ಅವರು ಬಹಳ ಸತ್ಯವನ್ನ ಹೇಳಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಬಹಳ ಸತ್ಯವಾಗಿರತಕ್ಕಂತ ಮಾತನ್ನ ಹೇಳಿದ್ದಾರೆ ಏನು ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ಅಂತ ಹೇಳಿದ್ರೆ ಮೂರ್ನಾಲ್ಕು ತಲೆಮಾರುಗಳಿಗೆ ಆಗುವಷ್ಟು ಗಳಿಸಿಕೊಂಡಿದ್ದೇವೆ ಯಾರ್ ಕಾಲದಿಂದ ಹಿಡ್ಕೊಂಡು ಪ್ರಧಾನಮಂತ್ರಿ ಆಗಿದ್ದಂತ ನೆಹರು ಅವರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಆಡಳಿತ ಏನೋ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತಲೆಮಾರುಗಳಿಗೆ ಆಗುವಷ್ಟು ನಾವು ಗಳಿಸಿಕೊಂಡಿದ್ದೇವೆ ಈಗ ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ನೆರವಾಗಬೇಕು ಅವರ ಪರವಾಗಿ ನಾವು ಹೋರಾಟ ಮಾಡಬೇಕು ಬಿಜೆಪಿ ಸರ್ಕಾರದ ವಿರುದ್ಧ ಅಂತ ಹೇಳಿ ನಿನ್ನೆ ಸತ್ಯವಾಗಿರುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ನಮ್ಮ ಸರ್ಕಾರಗಳಿದ್ದಾಗ ಅಂದ್ರೆ ಯುಪಿಎ ಗವರ್ನಮೆಂಟ್ ಇದ್ದಾಗ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ನಾವು ಏನು ಕೆಲಸ ಮಾಡಿದೀವಪ್ಪ ಅಂತ ಹೇಳಿದ್ರು ಲೂಟಿ ಮಾಡೋ ಕೆಲಸ ಮಾಡಿದೀವಿ ನಾವು ಈ ದೇಶದ ಹಣನ ಜನರ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಗಳಿಸಿಕೊಂಡಿದ್ದೇವೆ ಬರ ಒಂದ ತಲೆಮಾರಿಗಲ್ಲ ಎರಡು ತಲೆಮಾರಿಗಲ್ಲ ಮೂರ್ ನಾಲ್ಕು ತಲೆಮಾರಿಗೆ ಆಗುವಷ್ಟು ಗಳಿಸಿಕೊಂಡಿದ್ದೇವೆ ಈಗ ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿದ್ದಾರೆ ಈಗ ಅವರ ಪರವಾಗಿ ನಾವು ನಿಲ್ಲದೆ ಹೋಗ್ಬಿಟ್ರೆ ನಾವು ಉಣ್ಣುವಂತ ಊಟದಲ್ಲೂ ಕೂಡ ಹುಳುಗಳು ಬೀಳ್ತವೆ ಅಂತ ಹೇಳಿ ಸತ್ಯವಾಗಿರುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಜನ ತೀರ್ಮಾನ ಮಾಡಿರೋದು ಸರಿ ಇದೆ ನೀವು ಗಳಿಸಿಕೊಂಡಿದ್ರಿ ಲೂಟಿ ಮಾಡಿದ್ರಿ ದೇಶದ ಜನರ ಹಣವನ್ನ ದೇಶದ ಸಂಪತ್ತನ್ನ ಬ್ರಿಟಿಷರು ಹೆಂಗ್ ಲೂಟಿ ಮಾಡಿದ್ರು ಹಂಗ ನೀವು ಲೂಟ್ ಮಾಡಿದ್ರಿ ಈ ದೇಶದಲ್ಲಿ ಹಾಗಾಗಿ ಜನ ನಿಮಗೆ ಸರಿಯಾದ ಪಾಠ ಕಲಿಸಿದ್ದಾರೆ ಹಾಗಾಗಿ ಈವನ್ ನ್ಯಾಷನಲ್ ಹೆರಾಲ್ಡ್ ಕೂಡ ಅದರಲ್ಲಿ ಒಂದು ಭಾಗ ಅದೊಂದು ಪಾಯಿಂಟ್ ಅಷ್ಟೇನೆ ಅದರೊಳಗೆ ಒಂದು ಅಂಶ ಅಕ್ರಮವಾಗಿ ಅನ್ಯಾಯದ ಮಾರ್ಗದ ಮೂಲಕ ಮೂರ್ನಾಲ್ಕು ತಲೆಮಾರ್ಗ ಆಗುವಷ್ಟು ಗಳಿಸಿದಿರಲ್ಲ ನೀವೇ ಹೇಳಿದಿರಾ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲೂ ಕೂಡ ನೀವು ಗಳಿಸಿದಿರಾ ಅನ್ಯಾಯದ ಮಾರ್ಗದ ಮೂಲಕ ಅಕ್ರಮದ ಮೂಲಕ ಹಾಗಾಗಿ ಇದರ ವಿಚಾರಣೆ ಆಗಬಾರದ ಹೇಳ್ಬಿಡಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅನ್ನು ಕ್ಲೋಸ್ ಮಾಡಿಬಿಡಬೇಕು ಸಿಬಿಐ ಅನ್ನು ಕ್ಲೋಸ್ ಮಾಡಬೇಕು ಇಡಿ ಅನ್ನು ಕ್ಲೋಸ್ ಮಾಡಬೇಕು ಅಂತ ನೀವು ಹೇಳ್ಬಿಡಿ ರೆಸಲ್ಯೂಷನ್ ಪಾಸ್ ಮಾಡಿ ನಿಮ್ಮ ಬರ್ತಕ್ಕಂತ ಚುನಾವಣೆನಲ್ಲಿ ಪ್ರಣಾಳಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇಡಿ ಅನ್ನು ಬಂದ್ ಮಾಡ್ತೀವಿ ನಾವು ಬಂದ ಮೇಲೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಅನ್ನು ಗಾಂಧಿ ಹೊರತಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಹೊರತಾಗಿಬಿಟ್ಟು ಜಡ್ಜ್ಮೆಂಟ್ ಕೊಡಬೇಕು ಏನೇ ಎಂಕ್ವೈರಿ ಆಗಿಬಿಟ್ಟು ಕಾಂಗ್ರೆಸ್ ಪಾರ್ಟಿಯ ನಾಯಕರ ಬಗ್ಗೆ ಯಾವುದೇ ಎಂಕ್ವೈರಿಯನ್ನು ಮಾಡಬಾರದು ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಮುದ್ರಣ ಮಾಡಿ ಬನ್ನಿ ಚುನಾವಣೆಗೆ ಹೋಗೋಣ ಹಾಗಾಗಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಾಲ್ಕು ದಿನದಿಂದ ಪಾರ್ಲಿಮೆಂಟ್ ಬಂದ್ ಮಾಡಿದ್ದಾರೆ ಯಾವುದೇ ಚಟುವಟಿಕೆ ಪಾರ್ಲಿಮೆಂಟ್ ಅಲ್ಲಿ ನಡೀತಾ ಇಲ್ಲ ಏನಕ್ಕೋಸ್ಕರ ಇಡಿ ವಿಚಾರಣೆಗೆ ಕರೆದು ಬಿಟ್ಟಿದೆ ಇನ್ಯಾವುದೋ ಜನರ ಪರವಾಗಿರತಕ್ಕಂತ ಇಶ್ಯೂ ಅನ್ನು ತೆಗೆದುಕೊಂಡು ಪಾರ್ಲಿಮೆಂಟ್ ಅನ್ನು ಬಂದ್ ಮಾಡ್ತಾ ಇಲ್ಲ ಇವರು ಅತ್ಯಂತ ಅವಹೇಳನಕಾರಿಯಾಗಿರತಕ್ಕಂತ ಪರಿಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ